इज द चाणक्य वंशी यंगेस्ट रेसिपिएंट ऑफ अशोक चक्र. अशोक चक्र ಅನ್ನೋದು ಭಾರತದಲ್ಲಿ ಕೊಡುವಂತ ಒಂದು ಹೈಯೆಸ್ಟ್ ಅವಾರ್ಡ್. ಅದನ್ನ ಈ ನೀರಜ ಬರ್ಮಸ್ ಅವರು ಬರೀ 23 ವರ್ಷಕ್ಕೆ ತಗೊಂಡ್ರು. 23 ವರ್ಷಕ್ಕೆ ಸಪೋರ್ಟ್ ಯಾಕೆ ಅಂತಂದ್ರೆ ಇವರೇನಾಗಿತ್ತು ಅಂತಂದ್ರೆ ಶಿಸ್ ಎ ಫ್ಲೈಟ್ ಅಟೆಂಡೆಂಟ್. ಫ್ಲೈಟ್ ಅಟೆಂಡೆಂಟ್ ಅಂದ್ರೆ ಫ್ಲೈಟ್ ನಲ್ಲಿ ಹೋಗುವಂತ ಜನರ ಯೋಗಕ್ಷೇಮ ವಿಚಾರ. ಈಗ ಅದನ್ನ ಏರ್ ಹೋಸ್ಟೆಸ್ ಅಂತ ಕರೀತಾರೆ. ಆ ಕೆಲಸವನ್ನು ಮಾಡ್ತೀವಿ. ಪ್ಯಾಸೆಂಜರ್ ಅಂದ್ರೆ ಅವ್ರಿಗೆ ಪ್ರಯಾಣ ಮಾಡೋದು, ಅದ್ರ ಕೆಲಸ ಮಾಡೋದು, ಫ್ಲೈಟ್ ಅಲ್ಲಿ ಕೆಲಸ ಮಾಡೋದನ್ನ ಫ್ಲೈಟ್ ಅಟೆಂಡೆಂಟ್ ಅಂತ ಕರೀತಾರೆ. ಓಕೆನಾ? ಈ ನೀರಜ್ ಅನ್ನೋ ಬಗ್ಗೆ ಒಂದು ಪಾಠ ಇದೆ. ಓಕೆನಾ? ಪಾಠ ಡಿಸ್ಕಸ್ ಮಾಡೋಣ. ಕೊನೆಯಲ್ಲಿ ಒಂದು ನಿಮಿಷ ನಿಮ್ಗೊಂದು ವಿಡಿಯೋನು ತೋರಿಸ್ತೀವಿ. ಹೆಂಗೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ ಅರ್ಥ ಆಗ್ತಿದ್ಯಾ? ಹೆಂಗೆ ಅವಳು ಜನರನ್ನ ಎಸ್ಕೇಪ್ ಮಾಡ್ತಾಳೆ, ನನಗೆ ಅವಳೆ ಅವ್ರ ಯಾವ ರೀತಿ ಸಾಯ್ತಾರೆ ಅಂತೇಳಿ ತೆಗಿ ತೋರಿಸ್ತೀವಿ. ಓಕೆನಾ? ಈಗ ಎಲ್ಲಾರು ಪಾಠ ತೆಗಿರಿ. ಕಂಪ್ಲೀಟ್ ಪೇಜ್ ನಂಬರ್ ತಕ್ಷಣ ಒಬ್ಬನ ಏನ್ ಮಾಡಿದ್ರು ಶಾರ್ಟ್ ಡೇ ಶಾರ್ಟ್ ಅಂದ್ರೆ ಹೊಡೆದಾಕ ಮುಂದೆ ನಾವು ಕೊಡಿ. ಟೆರರಿಸ್ಟ್ ಹೊಡೆದಿದ್ದು ಏನಾಯ್ತು ಐಡೆಂಟಿಫೈ ಅಮೇರಿಕನ್. ಅವ್ರೇನ್ ಮಾಡಿದ್ರು ಗೊತ್ತಾ? ನೀರಜ ಬಾಮತ್ ಹೇಳುದು, ನೀವು ಈ ಫ್ಲೈನ್ ಅಲ್ಲಿ ಇರುವಂತಹ ನಮ್ಗೆ ಎಲ್ಲಾರು ಬೇಕಿಲ್ಲ, ಯಾರ್ ಬೇಕು? ಅಮೇರಿಕನ್ಸ್ ನ ಮಾತ್ರ ಈಗ 300 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 300 ಜನರಲ್ಲಿ ನಮ್ಗೆ ಅಮೇರಿಕನ್ಸ್ ಎಷ್ಟು ಜನ ಅಲ್ಲ ಅವ್ರನ್ನ ಸಪರೇಟ್ ಆಗಿ ಕಳಿಸಿ. ಇದು ಡಿಮ್ಯಾಂಡ್. ಎಲ್ಲಾರು ಶಾರ್ಟ್ ಡೇಟ್ ಮಾಡಕ್ ಬಂದಿರ್ಲಿಲ್ಲ. ಆ ಫ್ಲೈಟ್ ಅಲ್ಲಿ ಇದ್ದಂತಹ ಅಮೇರಿಕನ್ಸ್ ವಾಸ್ ದ ಟಾರ್ಗೆಟ್. ಅದಕ್ಕೆ ಅವ್ರೇನ್ ಮಾಡ್ತಾರೆ ನೋಡಿ. ಸೊ ಇನ್ಸ್ಟ್ರಕ್ಟೆಡ್ ಟು ಕಲೆಕ್ಟ್ ಪಾಸ್ಪೋರ್ಟ್ಸ್ ಆಫ್ ಆಲ್ ಪ್ಯಾಸೆಂಜರ್ಸ್. ಅವ್ರೇನ್ ಸಜೆಸ್ಟ್ ಮಾಡಿದ್ರು? ಟೆರರಿಸ್ಟ್ ಹ್ಯಾವ್ ಸಜೆಸ್ಟೆಡ್ ಟು ಕಲೆಕ್ಟ್ ದ ಪಾಸ್ಪೋರ್ಟ್. ಪಾಸ್ಪೋರ್ಟ್ ಅಂತಂದ್ರೆ ಅದ್ರಲ್ಲಿ ಅವ್ರ ಯಾವ ದೇಶದವರು ಅಂತ ಇರುತ್ತೆ. ಯಾವ ದೇಶದವರು ಅಂತ ಇರುತ್ತೆ. ಆ ದೇಶದವ್ರ ಕಂಡಿಡಿದ್ರೆ ಈಸಿ ಅವ್ರನ್ನ ಸಪರೇಟ್ ಮಾಡ್ಬೋದಲ್ವಾ? ಸೊ ಟೆರರಿಸ್ಟ್ ಹ್ಯಾವ್ ಸಜೆಸ್ಟೆಡ್ ಟು ಕಲೆಕ್ಟ್ ದ ಪಾಸ್ಪೋರ್ಟ್. ಪಾಸ್ಪೋರ್ಟ್ ನ ಕಲೆಕ್ಟ್ ಮಾಡಿ ಅಂತ ಹೇಳುದು. ಅವಳೇನ್ ಮಾಡ್ತಾರೆ? ನೀರಜ ಅಂಡ್ ಅದರ್ ಅಟೆಂಡೆಂಟ್ ಹಿಡ್ ದ ಪಾಸ್ಪೋರ್ಟ್. ಹಿಡ್ ಅಂದ್ರೆ ಹೈಡ್ ದ ಪಾಸ್ಪೋರ್ಟ್. ಹೈಡ್ ಅಂದ್ರೆ ಏನು? ಬಚ್ಚಿಕದು. ಬಚ್ಚಿಕದು ಅವ್ರಿಗೆ ಪಾಸ್ಪೋರ್ಟ್ ನ ಕೊಡ್ದಂಗೆ ಅವಳ ಇಸ್ಕಂಡ್ ಇಸ್ಕಂಡ್ ಮಾಡ್ಬಿಟ್ಟು ಬಚ್ಚಿಟ್ಟು. ಬಚ್ಚಿಟ್ಟಿದ್ರಿಂದ ಅವ್ರಿಗೆ ಏನಾಯ್ತು? ಯಾರ ಅಮೇರಿಕನ್ಸ್ ಯಾರ್ ಬೇರೆ ದೇಶದವರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ತಿದ್ಯಾ? ದಿಸ್ ವಾಸ್ ಅ ಪ್ಲಾನ್ ಮೇಡ್ ಬೈ ನೀರಜ ಬನೋತ್ ಟು ಸೇವ್ ದ ಅಮೇರಿಕನ್ಸ್ ಫ್ರಮ್ ದ ಟೆರರಿಸ್ಟ್. ಟೆರರಿಸ್ಟ್ ಇಂದ ಅಮೇರಿಕನ್ಸ್ ನ ಸೇವ್ ಮಾಡಕ್ಕೆ ನೀರಜ ಬನೋತ್ ಅವರ ಪಾಸ್ಪೋರ್ಟ್ ನ ಏನ್ ಮಾಡುದು? ಫ್ಲೈಟ್ ಮಾಡುದು. ನಿಮ್ ನೋಡಿ ನೀರಜ ಕಾರಣ ಅನಕ್ಷರ. ನಮಸ್ಕಾರ ಸ್ನೇಹಿತರೆ, ಅದು 1986 ಸೆಪ್ಟೆಂಬರ್ 5 ತಾರೀಕು ಮಧ್ಯರಾತ್ರಿ ಮುಂಬೈ ಏರ್ಪೋರ್ಟ್ ನಿಂದ ಅಮೆರಿಕಾಗೆ ಹೊರಡಲು AM-73 ಫ್ಲೈಟ್ ಹಾರಲು ರೆಡಿ ಆಗಿತ್ತು. ಫ್ಲೈಟ್ ನಲ್ಲಿ 380 ಜನ ಪ್ಯಾಸೆಂಜರ್ಸ್, 17 ಜನ ಮುಂಬೈ ಏರ್ಪೋರ್ಟ್ ನಿಂದ 4.5 ಗಂಟೆಗೆ ಅಮೆರಿಕಾಗೆ ಹೋಗೋದಕ್ಕೂ ಮುಂಚೆ ಕರಾಚಿಯಲ್ಲಿ ನಿಲ್ಲಿಸುತ್ತೆ. ಅಲ್ಲಿ 109 ಜನ ಕರಾಚಿಯಲ್ಲಿ ಇಳಿತಾರೆ. ಹೀಗಿರ್ಬೇಕಾದ್ರೆ ಕರಾಚಿಯ ಏರ್ಪೋರ್ಟ್ ಸೆಕ್ಯೂರಿಟಿ ಸಿಬ್ಬಂದಿ ಧರಿಸುವ ಲೈಟ್ ಬ್ಲೂ ಯೂನಿಫಾರ್ಮ್ ಹಾಕೊಂಡು ಅಲ್ಲಿ ಹೆಂಗ್ ಬಂದ್ರು? ಅವರು ಸೆಕ್ಯೂರಿಟಿ ಗಾರ್ಡ್ ತರ ಲೈಟ್ ಬ್ಲೂ ಸೆಕ್ಯೂರಿಟಿ ಗಾರ್ಡ್ ತರ ಬಂದಿದ್ದಾರೆ. ಗೊತ್ತಾಯ್ತಾ? ಮಾಮೂಲಿ ಜನ ತರ ಬಂದ್ರೆ ಇದ್ರ ತರ ಬಂದ್ರೆ ಗೊತ್ತಾಗುತ್ತೆ ಅಂತ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಬಳಸುವ ಸೈಲನ್ ಇರುವ ವ್ಯಾನ್ ನಲ್ಲಿ ಹೈ ಸ್ಪೀಡ್ ನಲ್ಲಿ ವಿಮಾನದ ಕಡೆ ಬರ್ತಾರೆ. ಬಂದಿದ್ದೇ ತರ ಗೊತ್ತಾಗ್ತಿದ್ಯಾ? ನೋಡೋದು ಹೆಂಗ್ ಬಂದ್ರು ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ವ್ಯಾನ್ ಮುಖಾಂತರ ಏರೋಪ್ಲೇನ್ ಹತ್ರಕ್ಕೆ ಬಂದ್ಬಿಟ್ಟಿದ್ದಾರೆ.
ಅರ್ಥಾತ್ ಯಾರ ಕಡೆ ಚೆಕ್ ಮಾಡಿ ಒಳ ಕಳಿಸಲ್ವ ಅಂತ ಕಳ್ಳದಾರಿ ಮುಖಾಂತರ ಸೀದಾ ಯುರೋಪ್ ಮಳಿಗೆ ಬಂದವ್ರೆ. ಅದರಿಂದ ಯಾರು ಸಿಕ್ಕ ಗಾಳಿಯಲ್ಲಿ ಎರಡು ಸಲ ಶೂಟ್ ಮಾಡಿ ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಅವರನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ. ಹಾಗೇನೆ ಆ ಇಬ್ಬರ ಜೊತೆಗೆ ಇನ್ನಿಬ್ಬರು ಜಾಯಿನ್ ಆಗ್ತಾರೆ. ಹೀಗೆ ಬಂದ ಈ ನಾಲ್ಕು ಜನ ಫ್ಲೈಟ್ ನ ಹೈಜಾಕ್ ಮಾಡ್ತಾರೆ. ಮಾಡ್ತಾ ಇದ್ದಂತೆ ತಡ ಫ್ಲೈಟ್ ನ ಡೋರ್ ಕ್ಲೋಸ್ ಮಾಡುವಂತ ಒಬ್ಬರು ಕ್ಯಾಬಿನ್ ಕ್ರೂ ಕಾಲಿಗೆ ಶೂಟ್ ಮಾಡ್ತಾರೆ. ಇದು ಹೇಗಿರ್ಬೇಕಾದ್ರೆ ಆ ಕ್ಯಾಬಿನ್ ಕ್ರೂ ಮೆಂಬರ್ಸ್ ಯೂಸಿ ಇವರಿಗೆ ಗೊತ್ತಾಗದಂತೆ ಪೈಲಟ್ಸ್ ಗೆ ವಿಷಯ ಮುಟ್ಟಿಸ್ತಾರೆ. ಇದರಿಂದ ಎಚ್ಚೆತ್ತುಕೊಂಡ ಆ ಕಾಕ್ಪಿಟ್ ಸಿಬ್ಬಂದಿ ವಿಮಾನದಿಂದ ಅಪಹಾರಿಯಾಗ್ತದೆ. ಹೀಗೆ ಐಜಾಕ್ ಆದ ಫ್ಲೈಟ್ ಅನ್ನ ಅವರ ಕಂಟ್ರೋಲ್ ಗೆ ತೆಗೆದುಕೊಳ್ತಾರೆ. 17 ಗಂಟೆಗಳ ಕಾಲ ನಡೆದ ಈ ರೋಚಕ ಘಟನೆಯಲ್ಲಿ ಕೊನೆಗೆ ಒಬ್ಬ ಮಹಿಳೆ ಪ್ಯಾಸೆಂಜರ್ಸ್ ಅನ್ನ ಕಾಪಾಡ್ತಾಳೆ. ಇಷ್ಟಕ್ಕೂ ಅವರು ಯಾರು, ಆಕೆ ಹೇಗೆ ಪ್ಯಾಸೆಂಜರ್ಸ್ ಅನ್ನ ಬಚಾವ್ ಮಾಡ್ತಾಳೆ, ಆ ಉಗ್ರವಾದಿಗಳು ಯಾರು, ಅವರು ಯಾಕೆ ಈ ಒಂದು ಫ್ಲೈಟ್ ನ ಹೈಜಾಕ್ ಮಾಡಿದ್ರು, ಈ ಎಲ್ಲ ವಿಷಯಗಳನ್ನು ಮುಂಚೆ ನಮ್ಮ ಚಾನೆಲ್ ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಇನ್ನ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ, ಹೀಗೆ ಹೈಜಾಕ್ ಆದ ಫ್ಲೈಟ್ ನಲ್ಲಿ ಬೇರೆ ಬೇರೆ ದೇಶಗಳ ಪ್ರಯಾಣಿಕರಿದ್ರು. ಆದ್ರೆ ಹೈಜಾಕರ್ಸ್ ಟಾರ್ಗೆಟ್ ಬರೀ ಅಮೆರಿಕನ್ನರು. ಹಾಗಾಗಿ ಮೊದಲಿಗೆ ಅಮೆರಿಕಾದವರು ಯಾರಿದ್ದಾರೆ ಅಂತ ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾರು ನಾವು ಅಮೆರಿಕಾದವರು ಅಂತ ಹೇಳಲ್ಲ. ಇದರಿಂದ ಟೆನ್ಷನ್ ಆದ ಹೈಜಾಕರ್ಸ್ ಕ್ಯಾಬಿನ್ ಕ್ರೂ ಮೆಂಬರ್ಸ್ ಎಲ್ಲರ ಪಾಸ್ಪೋರ್ಟ್ಸ್ ಅನ್ನ ಕಲೆಕ್ಟ್ ಮಾಡಲು ಹೇಳ್ತಾರೆ. ಇಲ್ಲಿಂದಲೇ ಈ ಘಟನೆ ಇನ್ನೊಂದು ತಿರುವು ಪಡೆದುಕೊಳ್ಳುತ್ತೆ.